ಮೈಸೂರಿನ ಅಭಿಜ್ಞ ಆನಂದ್ ಈಗ ಪ್ರತಿಯೊಬ್ಬರಿಗೂ ಸಹ ಚಿರ ಪರಿಚಿತ. ಈ ಹುಡುಗ ಭಾರತ ಮಾತ್ರವಲ್ಲದೆ ಪ್ರಪಂಚ ತಿರುಗಿ ನೋಡುವ ಹಾಗೆ ಭವಿಷ್ಯವನ್ನು ಹೇಳುತ್ತಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಯುಕೆ, ಅಮೆರಿಕ, ಆಸ್ಟ್ರೇಲಿಯಾದ ನ್ಯೂಸ್ ಪೇಪರ್ಗಳಲ್ಲೂ ಸಹ ಅಭಿಜ್ಞ ಆನಂದನದೇ ಮಾತಾಗಿದೆ. 14 ವರ್ಷಕ್ಕೆ ಇಷ್ಟೊಂದು ಜ್ಞಾನ ಹೊಂದಿರುವ ಅಭಿಜ್ಞ ಭಾರತದಲ್ಲಿ, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವುದು ನಮಗೆ ಗರ್ವ ಅಂತಾನೆ ಹೇಳಬಹುದು. ಆದರೆ ಈಗ ಅಭಿಜ್ಞ ಆನಂದ್ ಮೇ 29ರ ನಂತರ ಅದ್ಭುತ ನಡೆಯಲಿದೆ ಅಂತ ಹೇಳಿದ್ದಾನೆ. ಅಸಲಿಗೆ ಅಭಿಜ್ಞ ಹೇಳಿದ್ದಾದ್ರೂ ಏನು, ಈ ಮಹಾಮಾರಿ ಯಾವಾಗ ನಿಲ್ಲಲಿದೆ ಎಲ್ಲವನ್ನು ತಿಳಿಯುವ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. 6 ತಿಂಗಳುಗಳ ಕಾಲ ಪ್ರಪಂಚ ಕತ್ತಲಿನಲ್ಲಿ ಇರಲಿದೆ. 2019 ನವೆಂಬರ್ನಿಂದ 2020 ಏಪ್ರಿಲ್ನವರೆಗೆ ನಡೆಯುವ ಸಮಯವನ್ನು ಒಂದು ಕೆಟ್ಟ ಕನಸಾಗಿ ಉಳಿಯುತ್ತದೆ ಎಂದು ಅಭಿಜ್ಞ ಕಳೆದ ವರ್ಷ ಆಗಸ್ಟ್ನಲ್ಲಿಯೇ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದನು. ಅವನು ಹೇಳಿದ ಹಾಗೆಯೇ ಚೈನಾದಲ್ಲಿ ನವೆಂಬರ್ನಲ್ಲಿ ಈ ಕೊರೋನಾ ಶುರುವಾಯಿತು. ಆದರೆ ಭಾರತದಲ್ಲಿ ಮಾರ್ಚ್ ಕೊನೆಯ ವಾರದಿಂದ ಏಪ್ರಿಲ್ 5ರವರೆಗೂ ಈ ರೋಗ ವಿಜೃಂಭಿಸಲಿದೆ ಅಂತ ಹೇಳಿದ್ದರು ಅಭಿಜ್ಞ. ಅದೇ ರೀತಿ ಮಾರ್ಚ್ 29ರ ಬಳಿಕ ನಿಜಾಮುದ್ದೀನ್ ಘಟನೆ ಪ್ರತಿಯೊಬ್ಬರನ್ನು ಸಹ ಶಾಕ್ಗೆ ಗುರಿ ಮಾಡಿದೆ. ಇದರ ನಂತರವೇ ಭಾರತದಲ್ಲಿ ಅತಿ ಹೆಚ್ಚು ಮಹಾಮಾರಿಯ ಪ್ರಕರಣಗಳು ನಮೂದಾದವು. ಪ್ರತಿಯೊಬ್ಬರೂ ಕೂಡ ಈ ಮಹಾಮಾರಿಗೆ ಕೊನೆ ಯಾವಾಗ ಎಂದು ಎದುರು ನೋಡುತ್ತಿದ್ದಾರೆ. ಇಷ್ಟರಲ್ಲಿ ಅಭಿಜ್ಞ ಶುಭ ವಾರ್ತೆಯನ್ನ ನೀಡಿದ್ದಾರೆ. ಅದೇನೆಂದರೆ ಗ್ರಹಗಳ ಚಲನದಿಂದ ಮೇ 29ರ ನಂತರ ಭಾರತದಲ್ಲಿ ಶುಭವಾಗಲಿದೆ ಮತ್ತು ಮೇ 29ರ ಬಳಿಕವೇ ಭಾರತದಲ್ಲಿ ಲಾಕ್ಡೌನ್ ಅನ್ನು ಸಂಪೂರ್ಣವಾಗಿ ತೆಗೆಯಲಾಗುವುದು. ಈ ಮಹಾಮಾರಿ ಜೂನ್ ತಿಂಗಳ ಅಂತ್ಯಕ್ಕೆ ಭಾರತದಲ್ಲಿ ಸಂಪೂರ್ಣವಾಗಿ ನಿಲ್ಲಲಿದೆ. ಆದರೆ ಮೇ 29ರ ನಂತರ ಎಂದಿನಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಹಿಂದಿರುಗುವರು. ಅದಕ್ಕೆ ಅಭಿಜ್ಞ ಈ ಮಾತನ್ನು ಹೇಳುತ್ತಿದ್ದಂತೆಯೇ ಪ್ರಜೆಗಳು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿಯವರು ಮೇ 3ರವರೆಗೂ ಲಾಕ್ಡೌನ್ ಅನ್ನು ಮುಂದುವರೆಸಿರುವ ಈ ನಿರ್ಧಾರ ಸರಿ ಇದೆಯಾ, ಹೌದು ಅನ್ನುವ ಹಾಗಿದ್ರೆ ಎಸ್ ಎಂದು, ಇಲ್ಲ ಅನ್ನುವ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.